ಕ್ವಚ ಆರ್ಯಾಹ ವಾಚೋ ಭಾಷಂತೆ. ವಿದ್ವ ಆರ್ಯರು ಅಂದರೆ ದ್ರಾವಿಡರು ಅಳೆದವರು ಅಂತ ಅರ್ಥ ಅಲ್ಲ. ಆರ್ಯರು ಅಂದರೆ ನಾಲೆಜಿಬಲ್ ಜ್ಞಾನಿಗಳು ಎಲ್ಲಿ ಮಾತಾಡಲಿಕ್ಕೆ ಸೇರುತ್ತಾರೆ ಆ ಸಭೆಯಲ್ಲಿ ಇವತ್ತು ಅವರಿರಬೇಕಿತ್ತು. ವಿದುವು ಏನು ತತ್ರ ಇವತ್ತು ಎಲ್ಲ ಸೇರಿದ್ದಾರೆ ಅದು ಅವರಿಲ್ಲ, ಅವರಿರಬೇಕಿತ್ತು ಅಂತ ಯಾರು ಎಲ್ಲ ಆ ಈ ದೇಹವನ್ನೇ ವೀಣ ಅಂತ ಅನುಸಂಧಾನ ಮಾಡಿ ಭಗವಂತನ ಉಪಾಸನೆ ಮಾಡುವವರನ್ನು ಏನು ತತ್ರ ಅವ್ರು ಇರಬೇಕಿತ್ತಪ್ಪ ಇವತ್ತು ಮಜಾ ಆಯಿತು. ಅವ್ರು ಇರಲೇ ಇಲ್ಲ ಅಂದರೆ ಇವತ್ತು ಸಭೆ ಮಜಾ ಆಗಲಿಲ್ಲ, ಸಭೆಯಲ್ಲಿ ರುಚಿ ಬರಲಿಲ್ಲ ಅಂತ ಈ ಥರ ನೆನಪಿಸಿಕೊಳ್ತಾರೆ ವಿದುರೇ ನಮ್ಮ ತತ್ರ. ಇಷ್ಟಾದ್ಮೇಲೆ ಇನ್ನೂ ಇದರ ಮುಂದೆ ಇನ್ನೂ ಅದ್ಭುತವಾದಂಥ ಒಂದು ವಿದ್ಯೆ ಹೇಳ್ತಾರೆ ಏನು ಅಂದರೆ ಅಥಕರು ವಾಗ್ರಸ. ಇದಾಯಿತು ಅವನು ವೀಣೆ ತಿಳ್ಕೊಂಡು ಬಾರಿಸಿದ, ಆದರೂ ನೋಡಿ ಚೆನ್ನಾಗಿ ಹಾಡುವವರು ಇರ್ತಾರೆ ಶ್ರುತಿಬದ್ಧವಾಗಿ ಹಾಡುವವರು, ಆದರೂ ಕೂಡ ಅದ್ರ ಡಿಫರೆನ್ಸ್ ಇರುತ್ತೆ. ಕೆಲವರು ಹಾಡು ಕೇಳಿದಾಗ ತುಂಬ ಖುಷಿಯಾಗುತ್ತೆ ಮೈ ಮರೆಯುತ್ತೆ, ಕೆಲವರು ಹಾಡು ಹೇಳಿದಾಗ ಚೆನ್ನಾಗಿದೆ ದೋಷ ಏನಿಲ್ಲ ಬಟ್ ನಾಟ್ ಸೋ ಮೆಲೋಡಿಯಸ್. ಏನು ಅದು ಮೆಲೋಡಿ ಇರೋದು ಬೇರೆ ಇದೆ, ಶ್ರುತಿ ಇದೆ, ತಾಳ ಇದೆ, ಅದರ ಮೆಲೋಡಿ ಇರೋದು ಆ ಮೆಲೋಡಿ ಅನ್ನೋದು ಆ ವ್ಯಕ್ತಿಯ ಕಂಠದ ಸೌಂದರ್ಯ ಅದು ಬೇರೆ ಬೇರೆ ಥರ ಇರುತ್ತೆ. ಒಂದು ಹಾಡು ಕೇಳಿದಾಗ ಇದು ಚೆನ್ನಾಗಿ ಅದಕ್ಕಿಂತ ಚೆನ್ನಾಗಿ ಹಾಡು ಹೇ ಅದಕ್ಕಿಂತ ಇದು ಚೆನ್ನಾಗಿದೆ, ಇಬ್ಬರಲ್ಲೂ ಶ್ರುತಿ ಇದೆ ತಾಳ ಇದೆ ಮೆಲೋಡಿಯಲ್ಲಿ ವ್ಯತ್ಯಾಸ. ಅದಕ್ಕೆ ವಾಗ್ರಸಹ ಅಂತ, ವಾಗ್ರಸಹ ಅಂದರೆ ಮಾತು ರುಚಿಸುವುದು, ಮಾತು ಮೆಲೋಡಿಯಸ್ ಆಗಬೇಕು. ಎಷ್ಟು ಮೆಲೋಡಿಯಸ್ ಆಗಿ ಮಾತಾಡ್ತಾರೆ ಅವರು ಅಥವಾ ಎಷ್ಟು ಮೆಲೋಡಿಯಸ್ ಆಗಿ ಹಾಡ್ತಾರೆ ಅವರು ಅನ್ನುವಂಥದ್ದನ್ನು ಸಾಧಿಸಬೇಕಾಗಿದ್ರೆ ಅದಕ್ಕೆ ಮಂತ್ರ ಇದೆ ಅಂತಾರೆ. ಅಥವಾ ವಾಗ್ರಸ ಅಥಕರು ವಾಗ್ರಸಹ, ವಾಗ್ರಸ ಅಂತ ಒಂದು ಮಂತ್ರ, ಅದು ವಾಕ್ಯನ ರಸವತ್ತಾಗಿ ಆಡಲಿಕ್ಕೆ ನಮಗೆ ಸಹಾಯ ಮಾಡ್ತಕ್ಕಂಥ ಒಂದು ಮಂತ್ರ ವಾಗ್ರಸಹ. ಅದು ಏನು ಮಂತ್ರ, ಅದು ಏನು ಅದು ಮಾಡಿದ್ರೆ ಏನಾಗುತ್ತೆ ಅಂದರೆ ಅವ್ರು ಹೇಳ್ತಾರೆ ಯಸ್ಯಾಂ ಸಂಸದಿ ಅಧೀಯಾನೋ ವಾ ಭಾಷಮಾಣೋ ವಾ ನ ವಿರು ರುಚಿಷತೆ ವಿರು ರುಚಿಷತೆ. ಅಲ್ಲಿ ಇಚ್ಛಾರ್ಥಕ ಇದೆ, ಅಲ್ಲಿ ಇಚ್ಛೆ ಬೇಡ, ಇಚ್ಛೆ ಇದ್ದರೆ ನನಗೆ ಬೇಡ ಅದು ನನಗೆ. ಯಾರಾದರೂ ಒಬ್ಬ ಯಸ್ಯಾಂ ಕಸ್ಯಾಂ ಚಿತ್ ಸಂಸದಿ ಯಾವುದಾದ್ರೂ ಒಂದು ಸಭೆಯಲ್ಲಿ ಅವ್ನು ಮಾತಾಡಬೇಕಾದ ಪ್ರಸಂಗ ಬಂತು ಅಥವಾ ಪ್ರವಚನ ಮಾಡಬೇಕಾದ ಸಂದರ್ಭ ಬಂತು. ಅಧೀಯಾನ ಅಧ್ಯಯನ ಮಾಡುವಾಗ ಪ್ರವಚನ ಮಾಡುವಾಗ ಗುರು ಶಿಷ್ಯರು ಮಾತಾಡುವ ಪ್ರಸಂಗ ಬಂದಾಗ ಅಥವಾ ಭಾಷಮಾಣ ಒಂದು ಸಭೆಯಲ್ಲಿ ಭಾಷಣ ಮಾಡಬೇಕು ಅಂತ ಕರೆದಿದ್ದಾರೆ ಇವನಿಗೆ. ನಾವು ಇರೋರು ಚೂಷತೆ ಅದು ಏನು ಮಾತಾಡಿದ್ರು ರುಚಿ ಇಲ್ಲ ಅದರಲ್ಲಿ, ಮಾತಾಡ್ತಾನೆ ಕರೆಕ್ಟ್ ವಿಷಯನ ಸ್ಟಡಿ ಮಾಡಿಕೊಂಡು ಇಡೀ ದಿವಸ ಪುಸ್ತಕ ಇಟ್ಕೊಂಡು ನೋಟ್ ಬರ್ಕೊಂಡು ಮತ್ತೆ ಕರ್ಣಿ ಮುಂದೆ ನಿಂತು ರಿಹರ್ಸಲ್ ಮಾಡಿ ಅವ್ರು ಕನ್ನಡದಲ್ಲಿ ಮಾತಾಡೋದು ಸಾಧಿಸ್ತಾರೆ. ನಾವು ಇರೋರು ಚೂಷತೆ ಅದು ರುಚಿ ಮಾತಿನಲ್ಲಿ ರುಚಿ ಇಲ್ಲ ಮೆಲೋಡಿ, ಆ ಮಾತಿನಲ್ಲಿ ವಿಷಯ ಬಂದಿದೆ ಅಷ್ಟೇ. ನಾವು ರಿಹರ್ಸಲ್ ಮಾಡಿಕೊಂಡಿದ್ದಾನೆ ಎರಡು ದಿವಸ ರಜೆ ಹಾಕಿ ಆಫೀಸಿಗೆ ಎಲ್ಲ ಕೂತ್ಕೊಂಡು ಸ್ಟಡಿ ಮಾಡಿ ನೋಟ್ ಬರ್ಕೊಂಡು ಆದಮೇಲೆ ಕರ್ಣಿ ಎದುರು ಪೇಟ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ ಎಲ್ಲ ಮಾಡಿದ್ದಾನೆ ಅಲ್ಲಿ ಬಂದು ನಿಂತಾಗ ಮಾತಾಡೋರು ಏನು ಮಾಡಬೇಕು. ಯಸ್ಯಾನ್ ಸಂಸದಿ ಅಧೀಯಾನೋವ ಭಾಷಮಾನೋವ ನಾ ವಿರೂರು ಚೂಷತೆ, ಅವನಿಗೆ ಮಾಡಬೇಕು ಅಂತ ಇಚ್ಛೆ ಇದೆ ಬರೋಲ್ಲ ಮಾತು ಅಲ್ಲಿ ನಿಂತಾಗ ಮಾತಾಡೋರು. ಈ ಮಕ್ಕಳಿಗೆ ಹಗಲು ರಾತ್ರಿ ಓದಿ 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 ಅದು ಎಕ್ಸಾಮಿನೇಷನ್ ಆಗಿ ಹೋದಾಗ ಎಲ್ಲ ಮರ್ತು ಹೋಗುತ್ತಲ್ಲ ಹಾಗೆ ಅವ್ರಿಗೆ ಅಲ್ಲಿ ಹೋಗಿ ನಿಂತ ಕೊಡಲಿ ಮೈಕಿಡಲ್ಲಿ ನಿಂತ ಕೊಡಲಿ ಎಲ್ಲ ಮರ್ತು ಹೋದಂಗೆ ಅಭ್ಯಾಸ ಮಾಡಿದ್ದು ಒಳ್ಳೆ ವಿದ್ವಾಂಸ ಆದರೆ ಮಾತಾಡಲಿಕ್ಕೆ ನಿಂತಾಗ ಅದು ನೆನಪಾಗಲೇ ಹೋಗುತ್ತೆ. ಅದಕ್ಕೆ ಏನು ಅಂದರೆ ಅದಕ್ಕೆ ವಾಗ್ರಸಹ ತತ್ರ ಏನಂ ಮಂತ್ರಂ ಜಪೇತ. ಅವಾಗ ವಾಗ್ರಸ ಅನ್ನೋ ಮಂತ್ರವನ್ನು ಜಪಿಸಿ ಪಠನೆ ಮಾಡಿದರೆ ಅವನ ಮಾತು ರುಚಿಕರವಾಗತ್ತೆ, ಜನ ಮೆಚ್ಚುವಂತಹ ಮಾತುಗಾರ ಅಂತಾನೆ. ವಾಗ್ರಸಂ ಪಠೆ ಏನು ವಾಗ್ರಸ ಅದು ಬಹಳ ಸುಂದರವಾಗಿದೆ ಮಂತ್ರ. ಓಷ್ಠಾತಿ ಧಾನಾನ ಕುಲಿ ದಂತೈ ಪರಿವೃತಾಭವಿ ಸರ್ವಸ್ಯೈ ವಾಚ ಈಶಾನ ಸಾಧು ಮಾಂ ಇಹ ವಾದಯೇತ್ ಇದು ವಾಗ್ರಸ. ವಾಕು ರಸವತ್ತಾಗಬೇಕು, ಮಾತು ರುಚಿಕರವಾಗಬೇಕು ಕೇಳುವವರಿಗೆ. ನಮಗೆ ನಾವು ಮಾತಾಡಿದ್ದೆಲ್ಲ ರುಚಿ, ಕೇಳುವವರಿಗೆ ರುಚಿಕರವಾಗಬೇಕು ಮಾತು. ಅದಕ್ಕೆ ಏನು ಮಾಡಬೇಕು ಅಂದರೆ ತತ್ರ ಏನಾಂ ರುಚಂ ಪಠೇ. ಈ ಋಕ್ ಉಂಟಲ್ವ, ಇದು ಋಕ್ ಎಂಟು ಅಕ್ಷರಗಳ ಛಂದಸ್ಸು.
ಅದು ಮಂತ್ರ ಏನಿದೆ ಅಂದರೆ ಅದು ಹೇಳ್ತಾರೆ ಮೊದಲು ದಂತಾಭಿಧಾನ ಕುಲಿ, ಇದು ದಂತಾಭಿಧಾನ ನ ಕುಲಿ, ದಂತಾಭಿಧಾನ ನ ಅಂತ ಪದ ಛೇದವು ಮಾಡಬಹುದು, ದಂತಾಭಿಧಾನ ಅಂತ ಒಂದೇ ಶಬ್ದವು ಮಾಡಬಹುದು, ದಂತಾಭಿಧಾನ ಅಂತ ಬೇರೆ ಶಬ್ದವು ಮಾಡಬಹುದು, ಅದು ಎರಡಕ್ಕೂ ಅರ್ಥ ಹೇಳ್ತು, ಅರ್ಥಕ್ಕೆ ಒಂದೇ ಅರ್ಥ. ಹೇಗೆ ಮಾಡಿದರು ಏನು ಅಂದರೆ, ನನ್ನ ನಾಲಿಗೆಯಲ್ಲಿ ಇದು ಬಹಳ ಮುಖ್ಯ, ರುಚಿ ಆಗಬೇಕಾಗಿದ್ರೆ ಭಗವಂತ ನಡೆಸ್ಬೇಕಲ್ವಾ, ನಾವೇ ಎಷ್ಟು ದಿಪ್ಪಳಾಗ ಆಗಿದ್ರೂ ರುಚಿ ಆಗಲ್ಲ, ನನ್ನ ನಾಲಿಗೆಯಲ್ಲಿ ಕೂತು ಭಗವಂತ ಮಾತಾಡಿಸ್ತಾ ಇದ್ದಾನೆ, ಅವನಿಗೆ ಅಷ್ಟಾಭಿಧಾನ ಮಾತಾಡುವಂತಹ ಅವನ ಇದಾನಲ್ಲ, ಅವನು ಎದುರಿನಲ್ಲಿ ಕಾಣೋಲ್ಲ, ಮುಚ್ಚಿಕೊಂಡು ಕೂತಿದ್ದಾನೆ, ಪರದೆಯ ಒಳಗೆ ಕೂತು ನುಡಿಸ್ತಾ ಇದ್ದಾನೆ. ಅಂದರೆ ಈ ನಾಟಕಗಳಲ್ಲೆಲ್ಲ ಬಾಯ್ಬಾಟ ಬಾರದೇ ಇದ್ದರೆ ಹೇಳಲಿಕ್ಕೆ ಅಂತ ರಿಹರ್ಸಲ್ ಅದು ಆ ಕಡೆ ಪರದೆ ಒಳಗೆ ಕೂತಿರ್ತಾರೆ, ಇವನು ಈಗ ಹತ್ತಲಾಗಿ ನೋಡಿದ್ರೆ ಅಂದರೆ ಮುಂದಿನ ವಾಕ್ಯ ಬರುತ್ತೆ, ಮಾತಾಡ್ತಾ ಸಭೆ ನೋಡ್ತಾ ಇದ್ವಿ ಈಗ ಹತ್ತಲಾಗಿ ತಿಂದಿರ್ತಾರೆ ಅಂದರೆ ಮುಂದಿನ ವಾಕ್ಯ ಬರ್ತವೆ, ಅವ್ರು ಅಲ್ಲಿ ಹೇಳಬೇಕು ಬಂದು ಹೋಗ್ಬೇಕು. ಹಾಗೆ ನಮಗೆ ಮಾತು ನುಡಿಸೋ ಒಬ್ಬ ಒಳಗಿದ್ದಾನೆ, ಅವರು ಪರದೆ ಒಳಗಿದ್ದಾರೆ ಅಂತಾರೆ. ಯಾವುದು ಪರದೆ? ಓಷ್ಠ ವಿಧಾನ ಅಂದರೆ ಓಷ್ಠವು ವಿಧಾನವು ಒಂದು, ಅದು ಹಾಗೆ ಒಂದು ಸಂಸ್ಕೃತದಲ್ಲಿ ವೈದಿಕ ಸಂಸ್ಥೆಯಲ್ಲಿ ಓಷ್ಠವು ವಿಧಾನವು ಅನ್ನೋದನ್ನು ಓಷ್ಠ ವಿಧಾನ ಅಂದರೆ ತುಟಿಯ ಎರಡು ತುಟಿಯ ಮರೆಯ ಒಳಗೆ ಕೂತಿದ್ದಾನೆ ಭಗವಂತ, ಈ ಎರಡು ತುಟಿಗಳೇ ಅವನು ನಮಗೆ ಕಾಣದಂತೆ ಮರೆ ಮಾಡುವ ಪರದೆ. ಓಷ್ಠ ವಿಧಾನ ತುಟಿಗಳೇ ತಡೆಗಳು ಮುಚ್ಚಳಗಳು, ಅಥವಾ ಓಷ್ಠ ವಿಧಾನ ಓಷ್ಠವು ಅಭಿಧಾನವು ಯಸ್ಯಾಹಸ ಓಷ್ಠಾಭಿಧಾನ, ಅದು ಒಂದೇ ಶಬ್ದ ಆದರೆ ಅದು ಹೇಗೆ ಮಾಡಿದ ಅರ್ಥ ಒಂದೇ. ತುಟಿಯ ಮರೆಯೊಳಗೆ ನಿಂತಿರುವವನು, ಮರೆಯೊಳಗೆ ಇವ ಅಂತ ನಾ ಅಂತ, ತುಟಿಯೊಳಗೆ ಮರೆಗೆ ಮರೆ ಅಡಗಿ ನಿಂತಂತೆ ಇರುವವನು, ತುಟಿಯ ಒಳಗೆ ಅಡಗಿ ನಿಂತಂತೆ ಇರುವವನು ಒಬ್ಬ ಇದ್ದಾನೆ. ಯಾರವ? ಕುಲಿ, ನಕುಲಿ ಅಂತ ಕೆಲವರು ಬರೀತಾರೆ ಅಲ್ಲ. ಕುಲಿ ಕುಲಿ ಎಂದರೆ ಏನು ಗೊತ್ತುಂಟ? ನಮ್ಮಲ್ಲಿ ನಮ್ಮ ಮಾತಿನಲ್ಲಿ ನಾವೇ ಮಾತಾಡಿದರೆ ಬರೀ ಕೊಳಕು ತುಂಬಿದೆ, ಬೇಡವಾದೇ ವಿಷಯ ತುಂಬಿರೋ, ಅವ್ರು ಏನು ಬೇಕಾದ ವಿಷಯ ಬರೋಲ್ಲ ಅವಳಿಗೆ, ಏನು ಮಾಡೋದು, ಬೇಡವಾದ ವಿಷಯ ಮಾತಾಡೋದು, ಯಾರನ್ನೋ ಟೀಕೆ ಮಾಡೋದು, ಏನೋ ಮಾತಾಡೋದು, ಒಟ್ಟಿಗೆ ಮಾತಾಡೋದು. ಇದು ಕುಲಿ ಕುತ್ಸಿತ ಲಾಯತಿ ಇದು ಕುಲಿ, ನಮ್ಮ ಬಾಯಿಯಿಂದ ಕೆಟ್ಟ ಮಾತು ಬಾರದಂತೆ ರಕ್ಷಣೆ ಮಾಡ್ತಕ್ಕ ಒಂದು ಶಕ್ತಿ ಒಳಗಿದೆ, ಅದನ್ನು ನೀವು ನೆನಪಿಸಿಕೊಂಡ್ರೆ ಸ್ವಚ್ಛವಾದ ಮಾತು ಬರ್ತವೆ. ದುಷ್ಟ ಶಬ್ದಗಳು ಕುತ್ಸಿತ ಲಾಯತಿ, ಲೀನ ಕುತ್ಸಿತ, ಅವನು ಅವನ ಥರ ಕೊಳಕು ಇಲ್ಲ, ನಮ್ಮ ಬಾಯಲ್ಲಿ ಕೊಳಕು ಮಾತು ಬರದಂತೆ ಮಾಡ್ತಾನೆ ಅವನು. ಆಮೇಲೆ ಅವನಿಗೆ ನಮಗೆ ನುಡಿಸ್ಬೇಕಾಗಿದ್ದರೆ, ಅವನು ಒಬ್ಬನೇ ಅಲ್ಲ, ಅವನ ಪರಿವಾರ ಇದೆ, ಅವನ ಪರಿವಾರಗಳು ಯಾರು? ದಂತೈ ಪರಿವೃತ ಹಲ್ಲು ಅನ್ನೋದು ಅವನ ಪರಿವಾರಗಳೆಲ್ಲ, ಅವನ ಎಸ್ಕಾರ್ಟ್ಗಳು ಹಲ್ಲು ಎಸ್ಕಾರ್ಟ್ಗಳಾಗಿ ಸುತ್ತ ನಿಂತಿದ್ದಾವೆ. ಹಾಗಾಗಿ ಅವನು ಮಾತಾಡುವುದೆಲ್ಲ ಏನಾಗುತ್ತೆ ಗೊತ್ತಾ? ಪವಿಹಿ ಪವಿಹಿ ಅಂತ ಒಟ್ಟಿಗೆ ಮಾಡಿದರೆ, ಪವಿಹಿ ಅಂದರೆ ವಜ್ರ, ಅದನ್ನೇ ಯಾರೊಬ್ಬರು ವೇದಾಂತಿಗಳು ವಾಗ್ವಜ್ರ ಅಂತ ಒಂದು ಮಾತು ಸಿಡಿಲಿನಂತೆ ಸಿಡಿಯಬೇಕು, ಪವಿಹಿಂದ ಸಿಡಿಲು, ವಜ್ರ ಅಂದರೆ ಸಿಡಿಲು, ಮಾತು ಸಿಡಿಲಿನಂತೆ, ಅದು ಒಂದು ಚೂರು ದುರುಪಯೋಗ ಆದರೆ ಸುಟ್ಟೇ ಬಿಡುತ್ತೆ. ಮಾತು ಅಂದರೆ ಸುಲಭದ ವಿಷಯ ಅಲ್ಲ, ಅದನ್ನು ಅದು ನಾವು ಸ್ವಚ್ಛವಾಗಿ ಉಚ್ಚಾರ ಮಾಡಿದರೆ ನಮ್ಮನ್ನು ಸ್ವರ್ಗಕ್ಕೆ ಒಯ್ಯುತ್ತೆ, ಸ್ವರ್ಗೇ ಲೋಕೇ ಕಾಮಧುಕ್ ಭವತಿ. ಆದರೆ ಮಾತು ಕೆಟ್ಟದಾಗಿ ಹೋದರೆ ಅದು ಸಿಡಿದು ಬಿಟ್ಟರೆ ಸರ್ವನಾಶ ಮಾಡುತ್ತೆ, ಅದರಿಂದ ಅದು ಸಿಡಿಲಿನಂತೆ ಅಪ್ಪ ದುರುಪಯೋಗ ಮಾಡಬೇಡ. ಆದರೆ ಅದನ್ನು ಸರಿಯಾಗಿ ಹೇಳಿದರೆ ಪಾತಿಚ ವಿಶಿಷ್ಟಾಚ, ಅದು ಪಾತಿ ರಕ್ಷಣೆ ಮಾಡುತ್ತೆ. ಪವಿಹಿ ಅಂದರೆ ಪಾತಿ ವಿಶಿಷ್ಟಾಚ ಹೋತಿ, ಎಲ್ಲರ ಮಾತಿಗಿಂತಲೂ ಎತ್ತರದಲ್ಲಿ ನಿಂತು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಮ್ಮ. ಏ ಅವರಾಗಿ ಮಾತಾಡೋರು ಯಾರು ಇಲ್ಲಪ್ಪ ಅಂತ ಉದ್ಗಾರ ಬರುತ್ತೆ. ಬರಬೇಕಾಗಿದ್ದರೆ ಅವನು ಪವಿಯಾಗಿ ಒಳಗೆ ಕೊಡಬೇಕು ಅವನು ಭಗವಂತ. ಅವನು ಪಾತಿ ಮೊದಲು ರಕ್ಷಣೆ ಮಾಡಬೇಕು, ಆಮೇಲೆ ಉಳಿದವರಿಗಿಂತ ಎತ್ತರದಲ್ಲಿ ನಮ್ಮನ್ನು ರಕ್ಷಣೆ ಮಾಡಬೇಕು. ಆ ಪವಿಯಾಗಿ ಭಗವಂತ ಒಳಗೆ ಕೂತ್ಬಿಟ್ರೆ ಸುತ್ತ ಹಲ್ಲುಗಳ ಪರಿವಾರ ತುಟಿಯ ಆವರಣ ಎಲ್ಲ ಇದ್ಕೊಂಡು ಭಗವಂತ ಒಳಗೆ ಕೂತ್ಬಿಟ್ರೆ ನಾಲಿಗೆಯಲ್ಲಿ ಅಂದರೆ ಅವನನ್ನು ಭಗವಂತನ ರಕ್ಷೆ ಇದೆ. ಯೋಂತಃ ಪರವಿಶ್ಯಮೋ ಆಚಿನ್ನ ಪರಸುತ್ತಂ ಸಂಜೀವಯತಿ ಅಖಿಲ ಶಕ್ತಿ ಸ್ವಧಾಮನ ಅಂತ ಭಾಗವತದಲ್ಲಿ
ಧ್ರುವ ಹೇಳಿದ, ಒಳಗೆ ಕೂತು ನನ್ನ ನಾಲಿಗೆಯಲ್ಲಿ ಮಾತನ್ನು ನುಡಿಸುವವನು ಅಂತ. ಮಾತು ನುಡಿಸ್ಬೇಕಾದ್ರೆ 84 ಲಕ್ಷ ಯೋನಿ ಅಂತ ಹೇಳ್ತಾರೆ, ಏನೋ ಎಷ್ಟೋ ನನ್ಗೆ ಗೊತ್ತಿಲ್ಲ, ನಾನು ಲೆಕ್ಕ ಮಾಡಿಲ್ಲ, ಕೆಲವರು ಹೇಳ್ತಾರೆ. ಅದು ಒಂದಕ್ಕೆ ಅಲ್ಲ ಮಾತು ಬರೋದು, ಮನುಷ್ಯನೆಂಬ ಪ್ರಾಣಿಗೆ ಮಾತ್ರ ಮಾತು ಬರುತ್ತೆ. ಅದೇನು ಅಂದರೆ ಆ ನಾಲಿಗೆಯಲ್ಲಿ ಮಾತನ್ನು ನುಡಿಸುವವನು ಯಾರೋ ಭಾಯಿ ಒಂದು ನಾಲಿಗೆಗೆ ಆ ಶಕ್ತಿ ಕೊಟ್ಟ, ಅದು ಕೊಟ್ಟು ಎಲ್ಲವರಿಗೂ ಮಾತು ಬರೋಲ್ಲ, ಮಾತು ಬರೋವರಿಗೂ ಮಾಡಬೇಕಾದಲ್ಲಿ ನೆನಪು ಬರೋಲ್ಲ. ಅದೆಲ್ಲವನ್ನು ಮಾಡುವ ಕೂತ್ಕೊಂಡು ನಿರರ್ಗಳವಾಗಿ ಮಾತನ್ನು ಹೊರಕ್ಕೆ ಚಿಮ್ಮಿಸುವ ಒಂದು ಶಕ್ತಿ ನನ್ನ ನಾಲಿಗೆಯಲ್ಲಿ ಕೂತಿದೆ. ಅದು ಸುತ್ತ ದಂತಗಳ ಪರಿವಾರ, ದಂತಗಳು ಅಂತ ನನಗೆ ಸಹಾಯ ಮಾಡಲಿಕ್ಕಿರುವ ದೇವತೆಗಳಿದೆ, ಎಸ್ಕೋರ್ಟ್ ಸೈನ್ಯ ಇದ್ದಂತೆ. ಅವನು ಸ್ವತಃ ಪಾತಿ ವಿಶಿಷ್ಟ, ಎಲ್ಲಕ್ಕಿಂತ ಮಿಗಿಲಾಗಿ ಎಲ್ಲವನ್ನು ರಕ್ಷಣೆ ಮಾಡ್ತಕ್ಕಂಥ ಶಕ್ತಿಯಾಗಿ, ನಮ್ಮಲ್ಲಿ ಎಲ್ಲರನ್ನೂ ರಕ್ಷಿಸುವ ಎಲ್ಲಕ್ಕಿಂತ ಎತ್ತರದ ಮಾತನ್ನು ನುಡಿಸುವ ಶಕ್ತಿ ಯಾರು? ಸರ್ವಸ್ಯೈ ವಾಚ ಈಶಾನ. ಎಲ್ಲರಿಗಿಂತಲೂ ಎತ್ತರದಲ್ಲಿ ಎಲ್ಲ ವಾಗ್ದೇವತೆಗಳಿಗೂ ವಾಚ ಸರ್ವಸ್ಯ ಈಶಾನ, ಎಲ್ಲ ಮಾತುಗಳಿಗೂ ಒಡೆಯ, ಎಲ್ಲ ಮಾತುಗಳಿಂದ ವಾಚ್ಯ, 51 ಅಕ್ಷರಗಳಿಂದ ವಾಚ್ಯ ಅಂತ ಭಗವಂತನು ಸಾಧು ಮಾಮಿಹ ವಾದಯೇ. ಅವನೇನು ಮಾಡಿದ್ರು, ಅವನು ಸಾಧು ವಾದ ಈ ವೀಣೆಯನ್ನು ಚೆನ್ನಾಗಿ ಬಾರಿಸಲಿ, ನನ್ನ ಒಳಗೆ ಇರತಕ್ಕಂಥ ಈ ವೀಣೆಯನ್ನು ಸಾಧು ವಾದ ಚೆನ್ನಾಗಿ ಬಾರಿಸಲಿ, ನನಗೆ ಬಾರಿಸಲಿಕ್ಕೆ ಬರೋಲ್ಲ. ವೀಣೆ ಕೊಟ್ಟಿದ್ದೀಯಾ, ನನ್ನ ಹತ್ರ ವೀಣೆ ಇದೆ, ನಾನೇ ವೀಣೆ, ಆದರೆ ಆ ವೀಣೆಯನ್ನು ಚೆನ್ನಾಗಿ ನುಡಿಸಪ್ಪ, ನೀನು ಕೊಟ್ಟವನು ನಿನಗೆ ನುಡಿಸಲಿಕ್ಕೆ ಗೊತ್ತು, ನೀನೇ ನಿನ್ನ ವೀಣೆಯನ್ನು ನುಡಿಸು, ನೀನೇ ಅದನ್ನು ಕೇಳಿ ಸಂತೋಷ ಪಡುವ. ಸಾಧು ವಾದಯೇತ್, ಆ ವೀಣೆಯನ್ನು ನುಡಿಸಲಿ ಅವನು, ನಾವು ಮಾತಾಡಿ ಬರೋಲ್ಲ, ಏನೇನೋ ಆಗಿಬಿಡತ್ತೆ, ಏನೋ ಮಾತಾಡೋದು ಏನೋ ಆಗಿಬಿಡತ್ತೆ, ಅವನು ನುಡಿಸ್ಬೇಕು ಅವಳಿಗೆ, ನಾವು ಪರ್ಫೆಕ್ಟ್ ಆಗಿ ಬರ್ತೀವಿ. ಎಲ್ಲೂ ಕೂಡ ಒಂದು ಚೂರು ವ್ಯತ್ಯಾಸ ಇದೆ, ಸಹಜವಾಗಿ ಮಾತುಗಾರಿಕೆ ಮೂಡಿ ಬರಬೇಕಾಗಿದ್ದರೆ ಒಳಗೆ ಕೂತು ಅವನು ನುಡಿಸಬೇಕು. ಅದನ್ನು ನುಡಿಸಲು ಧರಿಸುವುದಿಲ್ಲ, ಈ ವೀಣೆಯನ್ನು ನುಡಿಸಲು ಇರ್ತಾರೆ. ಇಲ್ಲಿ ವಾಗ್ರಸಃ, ಇದು ಮಾತು ರುಚಿಕರವಾಗಬೇಕಾದರೆ ಈ ಮಂತ್ರವನ್ನು ಪಠಿಸಿ ಸಭೆಯಲ್ಲಿ ಹೋಗಿ ಅಧ್ಯಯನ ಮಾಡಬಹುದು, ಭಾಷಣ ಮಾಡಬಹುದು, ಆವಾಗ ಕೇಳುವವರಿಗೆ ಮಾತು ರಸವತ್ತಾಗಿರುತ್ತೆ. ಇಲ್ಲದಿದ್ದರೆ ಏನೋ ವೇದಾಂತಪ್ಪ ಕೇಳಬೇಕು, ಪುಣ್ಯ ಬರುತ್ತೆ, ಅದು ಕೇಳಲಿಕ್ಕೆ ಆಗೋಲ್ಲ, ಅದನ್ನು ಕೇಳಬೇಕು, ಅದ್ರ ಪುಣ್ಯ ಬರುತ್ತೆ, ಕೆನ್ನೆ ತಟ್ಟಿಕೊಂಡು ಬರಬೇಕಾಗುತ್ತೆ, ಏನು ಕೇಳಿ ಉಪಯೋಗ ಇರಬೇಕು. ಇದು ಆಗಲ್ಲ, ಅದು ಒಳಗೆ ಹೋಗಿ ನಮ್ಮಲ್ಲಿ ರಸ ಸಿಂಧಿ ಆಗಬೇಕು, ಅದು ರುಚಿ ಹುಟ್ಟಿ ಅದನ್ನು ಅದನ್ನು ಕಾವ್ಯದ ನಾವು ಕಾವ್ಯರನ್ನು ಯಾಕೆ ಓದ್ತೇವೆ, ಅದು ರಸ ಇದೆ ಅಂತ. ಅದೇ ರೀತಿ ಇದರಲ್ಲಿಯೂ ಒಂದು ರಸ ಇದೆ, ಅದು ಈ ಕವಿಗಳು ಹೇಳುವ ನವರಸ ಅಲ್ಲ, ಭಕ್ತಿ ಭಕ್ತಿರಸ ಸಖಾಮೆ ಅಂತ ತಿಳ್ಕೊಂಡಿದ್ದರು. ಆ ನವರಸಗಳಿಗಿಂತ ಆಚೆಗೆ ಇದಕ್ಕಿಂತ ಎತ್ತರದ ಒಂದು ರಸ ಇದೆ, ಅದು ಭಕ್ತಿರಸ. ಆ ಭಕ್ತಿರಸ ಜಾಗೃತವಾಗಿಬಿಟ್ರೆ ತುಂಬ ರಜವಾಗಿರುತ್ತೆ. ಯಾವುದೇ ವೇದಾಂತ ಉಪನಿಷತ್ತು ವೇದ ಮಂತ್ರಗಳನ್ನು ಕೇಳಿದರೆ ಬಿಟ್ಟು ಬಿಡುವ ಅಂತ ಅನಿಸೋದೇ ಇಲ್ಲ, ಸಾಕು ಅಂತ ಅನಿಸೋದೇ ಇಲ್ಲ. ಆ ರೀತಿ ನಮ್ಮನ್ನು ಕಟ್ಟಿ ಹಾಕುವ ಶಕ್ತಿ ಆ ಶ್ರುತಿಗೆ, ಅದರಲ್ಲಿರುವ ಶ್ರುತಿ ಮತ್ತು ಲಯಕ್ಕೆ ಇರುತ್ತೆ. ಅದು ನಮ್ಮಲ್ಲಿ ಹೆಚ್ಚು ಜಾಗೃತವಾಗಬೇಕಾಗಿದ್ದರೆ ಈ ಮಂತ್ರವನ್ನು ಜಪಿಸಿ ಆಗುತ್ತೆ ಅಂತ ಹೇಳ್ತಾರೆ. ಇದೊಂದು ಅಪೂರ್ವವಾದಂಥ ಮಂತ್ರ, ಅಪೂರ್ವವಾದ ಪ್ರಮೇಯ ಇದೇ ಒಂದು ವೀಣೆ ಎನ್ನುವ ಕಲ್ಪನೆಯೇ ಬಹಳ ಸುಂದರ. ಅಂಥ ಅಪೂರ್ವವಾದ ಭಾಗವನ್ನು ನಾವು ಇವತ್ತು ನೋಡಿದೆವು. ಐತರೆಯ ಉಪನಿಷತ್ತಲ್ಲಿ ಇನ್ನೂ ಒಂದೇ ಖಂಡ ಇರೋದು, ಪ್ರಾಯ ನಾಳೆ ನಾಡಿದ್ದು ಮುಗಿದು ಹೋಗುವುದು ಅಂತ ಕಾಣುತ್ತೆ ಐತರೆಯ ಉಪನಿಷತ್ತು. ಆದರೆ ಅಲ್ಲಿಗೆ ಮಂಗಳ ಆಗೋಲ್ಲ. ಐತರೆಯ ಉಪನಿಷತ್ತು ಮುಗಿದ ಮೇಲೆ ಮತ್ತೊಂದು ಖಂಡ ಇದೆ, ಅದು ಐತರೆಯ ಅರಣ್ಯಕರೆ, ಅದು ಮಹಾನಾಮಿನಿ ಖಂಡ. ಇದು ಮುಗಿದರೆ ಅದರ ಮೇಲೆ ಮಹಾನಾಮಿನಿ ಖಂಡದಲ್ಲಿ 9 ಪದ್ಯಗಳು 9 ಗದ್ಯಗಳು ಇದೆ, ಅದನ್ನು ಸೇರಿಸಿ ನಾವು 8 ದಿವಸಕ್ಕೆ ನಿಮ್ಮನ್ನು ಸುಲಭದಲ್ಲಿ ಬಿಡೋಣ. ನಾನು 8 ದಿವಸ ಆಗಲ್ಲ, 8 ದಿವಸಕ್ಕೆ ಬೇಕಾದಷ್ಟು ಸಾಮಗ್ರಿ ಒದಗಿಸಿ ಒದಗಿಸ್ತೇನೆ. ಇವತ್ತಿನ ಈ ಅಪೂರ್ವವಾದ ವಾಗ್ರಸ ಮಂತ್ರದ ಚಿಂತನವನ್ನು ಇಲ್ಲಿ ಮುಗಿಸೋಣ. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆಗಳು.